ಹಲೋ ವ್ಯೂಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಪವನ್ ಹೇಳೋದು ನಡೆ ಆಪರ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿರಿ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ಮೇಲೆ ಪಕ್ಕದಲ್ಲಿ ಕೊಡೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಮಾಡೋಂಥ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ನಿಮಗೋಸ್ಕರ ಒಂದು ಅಮೇಝಿಂಗ್ ಆಗಿರೋಂಥ ಒಂದು ವೀಡಿಯೋ ತಂದಿದ್ದೀನಿ. ಏನಪ್ಪ ಅಂದರೆ ಅರ್ಬನ್ ಲೈಫ್ ಡಿಸ್ಅಡ್ವಾಂಟೇಜಸ್. ಸೊ ಖಂಡಿತವಾಗ್ಲೂ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸರ್ಚ್ ಮಾಡುವಂಥ ವಿಷಯ ಇದು. ಖಂಡಿತವಾಗ್ಲೂ ನೀವು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಸೊ ಕಂಪ್ಲೀಟ್ಲಿ ವೀಡಿಯೋನ ನೋಡಿ ನಿಮಗೆ ಒಂದು ಸಾಲಿಡ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ ಅರ್ಬನ್ ಲೈಫ್ ಡಿಸ್ಅಡ್ವಾಂಟೇಜಸ್ ಏನಾಗಿರುತ್ತೆ, ಇಲ್ಲ ಅರ್ಬನ್ ಲೈಫ್ ನಿಜವಾಗ್ಲೂ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂತ ನಿಮಗೆ ವೀಡಿಯೋ ಎಂಡಲ್ಲಿ ಸಿಗುತ್ತೆ. ಎಸ್, ಕಮಿಂಗ್ ಟು ಅರ್ಬನ್ ಲೈಫ್. ಅರ್ಬನ್ ಲೈಫ್ ಒಂದು ಕಂಪ್ನಿ. ಸೊ ಇದರಲ್ಲಿ ವೆಯ್ಟ್ ಲಾಸ್ ಆ್ಯಂಡ್ ವೆಯ್ಟ್ ಗೇನ್ ಆ್ಯಂಡ್ ಅಷ್ಟೇ ಅಲ್ಲದೆ ನ್ಯೂಟ್ರಿಷನ್ ಕಂಬೈನ್ಡ್ ಸಪ್ಲಿಮೆಂಟ್ ಸಿಗುತ್ತೆ. ಬಾಡಿಗೆ ಏನು ನ್ಯೂಟ್ರಿಷನ್ ಬೇಕೋ ಅದ್ರ ಹೆಲ್ಪ್ನ ಅಂದರೆ ಅರ್ಬನ್ ಲೈಫ್ ನ್ಯೂಟ್ರಿಷನ್ ಹೆಲ್ಪ್ ತೊಗೊಂಡು ಬಾಡಿಗೆ ನ್ಯೂಟ್ರಿಷನ್ ಬೇಕೋ ಅದನ್ನು ರಿಕ್ವೈರ್ಮೆಂಟ್ನ ಮ್ಯಾಚ್ ಮಾಡ್ಬೋದು. ಆ ಥರದ ಒಂದು ನ್ಯೂಟ್ರಿಷನ್ ಕಂಪ್ನಿ. ಆ್ಯಂಡ್ ಈ ನ್ಯೂಟ್ರಿಷನ್ ಕಂಪ್ನಿ ಇಂಡಿಯಾಗೆ ಬಂದು ಒಂದು 25 ವರ್ಷ ಆಗಿದೆ. ಆ್ಯಂಡ್ ಇಂಡಿಯಾಗೆ ಬಂದಿದ್ದಂದರೆ ಆಲ್ಮೋಸ್ಟ್ಲಿ ಲೈಕ್ ಇಂಡಿಯಾಗೆ ಬಂದಿದ್ದರೆ ಕರ್ನಾಟಕ ಇಂಡಿಯಾ ಒಳಗಡೆ ಸೇರ್ಕೊಂಡಿದೆ. ಓಕೆ, ಸೊ ಅಂದರೆ ಕರ್ನಾಟಕ ಕೂಡ ಒಂದು 25 ಇಯರ್ಸ್ ಆಗಿದೆ ಬಂದು. ಆ್ಯಂಡ್ ಕರ್ನಾಟಕ ಅಂದರೆ ಬೆಂಗಳೂರು ಕೂಡ ಅಷ್ಟೇ, ತುಂಬ ವರ್ಷದಿಂದ ಬೆಂಗಳೂರಲ್ಲಿದೆ. ಖಂಡಿತವಾಗ್ಲೂ ಹೌದು, ಸತ್ಯ ಇದು. ಆ್ಯಂಡ್ ನನಗೆಷ್ಟು ವಯಸ್ಸಾಗಿದೆ, ಅರ್ಬನ್ ಲೈಫ್ ಕಂಪ್ನಿ ಕೂಡ ಅಷ್ಟೇ ವಯಸ್ಸಾಗಿದೆ. ಆ್ಯಂಡ್ ಕಂಪ್ನಿಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗ್ತಾನೆ ಇದೆ. ಸೊ ಕಂಪ್ನಿ ಗೊತ್ತು, ಸೊ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತೇಳಿ. ಅದೇ ಥರನೇ ಕಂಪ್ನಿ ಅಲ್ಲಿ ಬಿಡುವಂಥ ಪ್ರತಿಯೊಂದು ಪ್ರಾಡಕ್ಟ್ಸ್ಗೂ ಹಿಂದೆ ಕೂಡ R&D ಟೀಮ್ ಇರುತ್ತೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಟೀಮ್. ಸೊ ಪ್ರತಿಯೊಂದು ಪ್ರಾಡಕ್ಟ್ಸಲ್ಲೂ ಒಳ್ಳೇದೇನಿರುತ್ತೆ, ಬೇಡದಿರೋದೇನಿರುತ್ತೆ, ಈ ಪ್ರಾಡಕ್ಟ್ಸ್ ಮನುಷ್ಯನ ದೇಹಕ್ಕೆ ಆಗುತ್ತಾ, ಲೆಡ್ ಅಂಶ ಏನಾದರೂ ಇರುತ್ತಾ, ಸೊ ಇದೇನಾದರೂ ಬಾಡಿ ಕೊಟ್ಟರೆ ಇದರಿಂದ ಏನಾದರೂ ಮುಂದೆ ಏನಾದರೂ ಲಾಂಗ್ ಟರ್ಮಲ್ಲಿ ತುಂಬ ಜನ ಅಂದ್ಕೊಳ್ತಾರೆ ತುಂಬ ವರ್ಷ ಆದಮೇಲೆ ಏನೋ ಸೈಡ್ ಎಫೆಕ್ಟ್ ಆಗು, ಅದೆಲ್ಲ ಕೂಡ ಅದಕ್ಕೋಸ್ಕರನೇ R&D ಟೀಮ್ ಇದೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಟೀಮ್ ಅದೆಲ್ಲ ಅದನ್ನು ನೋಡ್ಕೊಳ್ಳುತ್ತೆ. ಆ್ಯಂಡ್ ಅಷ್ಟೇ ಅಲ್ಲದಿರ ಕಂಪ್ನಿ ಹತ್ರ ತುಂಬ ಜನ ಸೈಂಟಿಸ್ಟ್ ಇದ್ದಾರೆ, PhD ಹೋಲ್ಡರ್ಸ್ ಇದ್ದಾರೆ, ತುಂಬ ಜನ ಇದ್ದಾರೆ. ಆ್ಯಂಡ್ ಅದಕ್ಕೋಸ್ಕರನೇ ಹೇಳಬೇಕು ಅಂತೇಳಿ, ಈಗ ದೊಡ್ಡ ದೊಡ್ಡ ಸೈಂಟಿಸ್ಟ್ ಇದ್ದಾರೆ, ಲೈಕ್ ಲೂಯಿಸ್ ಇಗ್ನಾರೋ ನೀವು ಗೂಗಲ್ ಮಾಡ್ಬೋದು, ತುಂಬ ದೊಡ್ಡ ಸೈಂಟಿಸ್ಟ್. ಆ್ಯಂಡ್ ಆ ಥರ ತುಂಬ ಜನ ಇದ್ದಾರೆ. ಆ್ಯಂಡ್ ಈವನ್ ಇಂಡಿಯಾದಲ್ಲೂ ಹಲವಾರು ಜನ ಸೈಂಟಿಸ್ಟ್ ಅರ್ಬನ್ ಲೈಫ್ ಜೊತೆ ಟೈಅಪ್ ಆಗಿದ್ದಾರೆ. ಸೊ ದಟ್ ಅರ್ಬನ್ ಲೈಫ್ R&D ಟೀಮಲ್ಲಿ ಅವ್ರು ವರ್ಕ್ ಮಾಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಯಾವ ಪ್ರಾಡಕ್ಟ್ಸ್ ಹೆಂಗೆ ತರಬೇಕು. ಆ್ಯಂಡ್ ಇಂಡಿಯನ್ಸ್ ನಮ್ಗೆ ಯಾವ ಥರ ಪ್ರಾಡಕ್ಟ್ಸ್ ಬೇಕು, ನಮ್ಗೆ ಯಾವ ಥರ ಪ್ರಾಡಕ್ಟ್ಸಲ್ಲಿ ಫೈಬರ್ ಇರಬೇಕು, ಯಾವ ಥರ ನ್ಯೂಟ್ರಿಯೆಂಟ್ಸ್ ಇರಬೇಕು ಅಂತ ಕಂಪ್ನಿ ಗೊತ್ತಿರುತ್ತೆ. ಆ್ಯಂಡ್ ಅಷ್ಟೇ ಅಂದರೆ ಇಂಡಿಯಾದಲ್ಲಿರುವಂಥ ಸೈಂಟಿಸ್ಟ್ ಹೆಲ್ಪ್ ತೊಗೊಂಡು ನಮ್ಗೆ ಯಾವ ಥರ ನಮಗೆ ಊಟ ನಾವೇನು ತಿಂತೀವೋ, ನಮ್ಮ ಇಂಡಿಯನ್ಸ್ಗೆಲ್ಲರಿಗೂ ಒಂದು ಊಟ ನಾವು ತಿಂದು ಅಭ್ಯಾಸ ಇರುತ್ತೆ. ಆ ಊಟದಲ್ಲೇ ದ ಬೆಟರ್ ನ್ಯೂಟ್ರಿಷನ್ ಹೆಂಗೆ ಕೊಟ್ಟರೆ ಇನ್ನು ಶೇಕ್ ಅಲಿ ಅಲ್ಲ ಅರ್ಬನ್ ಲೈಫ್ ಪ್ರಾಡಕ್ಟ್ಸಲ್ಲಿ ಯಾವ ಥರ ಎನ್ಹಾನ್ಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆ ನ್ಯೂಟ್ರಿಷನ್ಸ್ ಅಡ್ವೈಸರ್ಸ್ ಜೊತೆ ಮಾತುಕತೆ ಮಾಡ್ಕೊಂಡು ಪ್ರಾಡಕ್ಟ್ಸ್ನ ತಂದುಕೊಡ್ತಾರೆ. ಆ್ಯಂಡ್ ಅಷ್ಟೇ ಆದರೆ ಆ್ಯಂಡ್ ಅರ್ಬನ್ ಲೈಫ್ ಜೊತೆ ಸ್ಪೋರ್ಟ್ಸ್ ಅಥ್ಲೀಟ್ಸ್ ಕೂಡ ಟೈಅಪ್ ಆಗಿದ್ದಾರೆ. ಲೈಕ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಗೊತ್ತು ಇಂಡಿಯನ್ ಕ್ರಿಕೆಟ್ಸ್ಮನ್, ಕ್ರಿಕೆಟ್ ಬ್ಯಾಟ್ಸ್ಮನ್. ಆ್ಯಂಡ್ ಅಷ್ಟೇ ಅಲ್ದಿರ ಕ್ರಿಕೆಟ್ ಕ್ಯಾಪ್ಟನ್ ಆಗಿದ್ದು ಅಂತ ಮನುಷ್ಯ ಅವರು ಕೂಡ ಅರ್ಬನ್ ಲೈಫಲ್ಲಿ ಇದ್ದಾರೆ. ಆ್ಯಂಡ್ ಅಷ್ಟೇ ಅಲ್ದಿರ ವರ್ಲ್ಡ್ ವೈಡಲ್ಲೇ ಹೆಸರುವಾಸಿಯಾಗಿರುವಂಥ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಕೂಡ ಅರ್ಬನ್ ಲೈಫಲ್ಲಿ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಸಹ ಹೇಳೋದಕ್ಕೆ ಹೆಮ್ಮೆ ಇದೆ ನನಗೆ. ಆ್ಯಂಡ್ ಅಷ್ಟೇ ಅಂದರೆ ಇಂಡಿಯಾದಲ್ಲಿ ಸ್ಮೃತಿ ಮದನ ಆ್ಯಂಡ್ ಲಕ್ಷ ಸೇನ್ ಇವರೆಲ್ಲ ಕೂಡ ಒಂದು ಅರ್ಬನ್ ಲೈಫ್ದು ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಾರೆ. ಆ್ಯಂಡ್ ಇದೆಲ್ಲ ಬಂದ್ಬಿಟ್ಟು ಅರ್ಬನ್ ಲೈಫಲ್ಲಿ ಇರುವಂಥ ಒಂದು ಫ್ಯಾಕ್ಟ್ಸ್. ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಅಂತ ಹೇಳೋಕ್ಕೆ ಬಂದರೆ ತುಂಬ ಜನ ಶೇಕ್ನ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ತಾರೆ, ಯೂಸ್ ಮಾಡಾದ್ಮೇಲೆ ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ಆಗಾದಮೇಲೆ ಕೋಚ್ ಜೊತೆ ಟೆನ್ಷನ್ನ ಕಟ್ ಮಾಡಿಬಿಡ್ತಾರೆ. ಅಂದರೆ ಯಾರು ಪ್ರಾಡಕ್ಟ್ಸ್ನ ಕೊಟ್ಟಿರ್ತಾರೆ ಅಲ್ವಾ, ಅವ್ರ ಜೊತೆ ಅವರಾಗವರೇ ಕಾಂಟ್ಯಾಕ್ಟ್ನ ಬಿಟ್ಬಿಡ್ತಾರೆ. ಸೊ ಕಾಂಟ್ಯಾಕ್ಟ್ನ ಬಿಟ್ಟಾದ್ಮೇಲೆ ಅವ್ರಿಗೆ ಗೊತ್ತಿರಲ್ಲ ತೂಕನ ಹೆಂಗೆ ಜಾಸ್ತಿ ಮಾಡ್ಕೊಳ್ಳೋದು, ಹೆಂಗೆ ಕಡಿಮೆ ಮಾಡ್ಕೊಳ್ಳೋದು, ಹೇಗೆ ಮೇಂಟೈನ್ ಮಾಡೋದು ಏನೂ ಗೊತ್ತಿರಲ್ಲ. ಆ ಮೂಮೆಂಟಲ್ಲಿ ಬಿಟ್ಬಿಡ್ತಾರೆ. ಬಿಟ್ಟಾದ್ಮೇಲೆ ಅವ್ರಿಗೆ ಖಂಡಿತವಾಗ್ಲೂ ಏನನ್ಸುತ್ತೆ, ಸೊ ಖಂಡಿತವಾಗ್ಲೂ ಪ್ರಾಡಕ್ಟ್ಸ್ ಮೇಲೆ ಎತ್ತಾಕ್ತಾರೆ. ಅದೇ ಥರದೇ ಪ್ರಾಡಕ್ಟ್ಸ್ ಮೇಲೆ ಎತ್ತಾಕ್ತಾರೆ. ಸೊ ಪ್ರಾಡಕ್ಟ್ಸ್ ಮೇಲೆ ಎತ್ತಾಕ್ದಾಗ ಅದರಿಂದ ಏನೂ ರಿಸಲ್ಟ್ ಬಂದಿಲ್ಲ, ಹಂಗೆ ಹಿಂಗೆ ಅಂತ ಬ್ಲಾ 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 ಅಂತ ಎಲ್ಲ ಮಾತಾಡ್ತಾರೆ. ಆ್ಯಂಡ್ ಫೈನಲಿ ಅವ್ರು ಅಂದ್ಕೊಳ್ತಾರೆ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಪ್ರಾಡಕ್ಟ್ಸ್ಗೂ ಕೆಟ್ಟ ಹೆಸರು ತರ್ತಾರೆ. ಆ್ಯಂಡ್ ಅವ್ರಿಗೆ ಕೋಚ್ ಮಾಡಿದಂಥ ಕೋಚ್ಗೂ ಕೆಟ್ಟ ಹೆಸರು ತರ್ತಾರೆ. ಸೊ ತುಂಬ ಇಂಪಾರ್ಟೆಂಟ್, ಪ್ರಾಡಕ್ಟ್ಸ್ನ ನೀವು ಬಿಡ್ತಾ ಇದ್ದೀರಾ ಏನಾದರೂ ಆಗ್ತಾ ಇದ್ದಾನೆ, ಪ್ರಾಡಕ್ಟ್ಸ್ನ ಹೆಂಗೆ ನಾನು ಮೇಂಟೈನ್ ಮಾಡಬೇಕು, ಪ್ರಾಡಕ್ಟ್ಸ್ ಇಲ್ಲಾಂದ್ರೆ ನಾನು ವೆಯ್ಟ್ನ ಹೆಂಗೆ ಮೇಂಟೈನ್ ಮಾಡಬೇಕು ಅಂತ ಕಲ್ತ್ಕೊಂಡು ಬಿಟ್ಟರೆ ಖಂಡಿತವಾಗ್ಲೂ ನಿಮ್ಮ ವೆಯ್ಟ್ ಕರೆಕ್ಟಾಗಿರುತ್ತೆ, ಮೇಂಟೈನ್ ಆಗುತ್ತೆ. ಆ್ಯಂಡ್ ಅಷ್ಟೇ ಇದ್ರೆ ಆರೋಗ್ಯಕರವಾಗಿ ನೀವು ಸಹ ಇರ್ಬೋದು. ಆ್ಯಂಡ್ ಅರ್ಬನ್ ಲೈಫಿಂದ ಡಿಸ್ಅಡ್ವಾಂಟೇಜಸ್ ಅಂತ ಹೇಳಕ್ಕೆ ಬಂತಂದರೆ ಯಾವುದು ನನಗೆ ಸದ್ಯದವರೆಗೂ ನಾನು ಯಾವುದು ಡಿಸ್ಅಡ್ವಾಂಟೇಜಸ್ ನನಗೆ ಅನುಭವಿಸಿಲ್ಲ. ಆ್ಯಂಡ್ ನನ್ನ ಹತ್ರ ತುಂಬ ಜನ ಕಸ್ಟಮರ್ಸ್ ಇದ್ದಾರೆ, ಕ್ಲೈಂಟ್ಸ್ ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಯಾರಿಗೂ ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಡಿಸ್ಅಡ್ವಾಂಟೇಜಸ್ ಆಗಿಲ್ಲ. ಸೊ ಅದಕ್ಕೆ ನಾನೇ ಗ್ಯಾರಂಟಿ. ಆ್ಯಂಡ್ ಅದನ್ನು ಹೇಳ್ತಾ ಅರ್ಬನ್ ಲೈಫಿಂದ ಯಾವುದೇ ಕಾರಣಕ್ಕೂ ಡಿಸ್ಅಡ್ವಾಂಟೇಜಸ್ ಆಗಲ್ಲ. ಅರ್ಬನ್ ಲೈಫ್ನ ಯೂಸ್ ಮಾಡ್ತಾ ಇನ್ನು ಆರೋಗ್ಯನ ಚೆನ್ನಾಗಿ ಮಾಡ್ಕೊಂಡಿರೋನ ತೋರಿಸಿ ಅಂದರೆ ತುಂಬ ಜನ ಇದ್ದಾರೆ, ತೋರಿಸ್ಬೋದು. ಬಟ್ ಅದರ ಡಿಸ್ಅಡ್ವಾಂಟೇಜಸ್ ಆಗಿರೋನ ತೋರಿಸಿ ಅಂದರೆ ಖಂಡಿತವಾಗ್ಲೂ ಅಂಥವ್ರು ಯಾರು ನನ್ನ ಹತ್ರನೂ ಇಲ್ಲ. ಆ್ಯಂಡ್ ನಂತರನೇ ತುಂಬ ಜನ ಅಸೋಸಿಯೇಟ್ಸ್ ಇದ್ದಾರೆ, ತುಂಬ ಜನ ಕೋಚಸ್ ಇದ್ದಾರೆ, ತುಂಬ ಜನ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಅವ್ರ ಹತ್ರನೂ ಅಷ್ಟೇ ಯಾರು ಡಿಸ್ಅಡ್ವಾಂಟೇಜಸ್ ಆಗಿರೋರಂತೂ ಯಾರು ಇಲ್ಲ. ನಮ್ಮ ಹತ್ರ ಎಲ್ರಿಗೂ ಸ್ಯಾಟಿಸ್ಫೈಡ್ ರಿಸಲ್ಟ್, ಅವ್ರಿಗೆ ಖುಷಿಯಾಗಿರುವಂಥ ರಿಸಲ್ಟ್ಸ್ ಪಡ್ಕೊಂಡಿರೋ